ನಮಸ್ಕಾರ ಸ್ನೇಹಿತರೆ. ಆಕಾಶದಲ್ಲಿ ಮೀನುಗಳು ಹಾರಾಡಲು ಸಾಧ್ಯವೇ? ಪಕ್ಷಿಗಳು ಸಮುದ್ರದ ಆಳದಲ್ಲಿ ಈಜಲು ಸಾಧ್ಯವೇ? ಹಾಗೆಯೇ ಕಲ್ಲುಗಳು ನೀರಿನ ಮೇಲೆ ತೇಲಲು ಸಾಧ್ಯವೇ ಸ್ನೇಹಿತರೆ? ಹೌದು, ದೇವರು ಮನಸ್ಸು ಮಾಡಿದರೆ ಇವೆಲ್ಲವೂ ಸಾಧ್ಯವೇ. ಸಹಿ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತೇಲುವ ಕಲ್ಲುಗಳ ಬಗ್ಗೆ ಕೆಲವೊಂದು ರಹಸ್ಯಕರ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಈ ತೇಲುವ ಕಲ್ಲುಗಳು ಎಲ್ಲಿವೆ, ಹೇಗಿವೆ, ಯಾಕೆ ಇವು ತೇಲುತ್ತವೆ ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಕಳೆದ 100 ವರ್ಷಗಳಲ್ಲಿ ಆಧುನಿಕ ವೈಜ್ಞಾನಿಕ ನಿಯಮಗಳನ್ನು ಬಳಸಿಕೊಂಡು ಇತಿಹಾಸವನ್ನು ಮತ್ತು ಪುರಾಣವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ದೈತ್ಯ ದಾಪುಗಾಲು ಹಾಕಲಾಗಿದೆ. ರಾಮ ಸೇತುವಿನ ಬಗ್ಗೆ ನಿಮಗೆ ತಿಳಿದೇ ಇದೆ. ರಾವಣ ಸೀತೆಯನ್ನು ಅಪಹರಿಸಿ ಲಂಕೆಗೆ ಹೋದಾಗ ಆಕೆಯನ್ನು ಲಂಕೆಯಿಂದ ಕರೆದುಕೊಂಡು ಬರುವ ಸಲುವಾಗಿ ಭಾರತ ಮತ್ತು ಲಂಕೆಯ ನಡುವೆ ರಾಮೇಶ್ವರದಿಂದ ಲಂಕೆಯವರೆಗೂ ಸೇತುವೆಯನ್ನು ರಾಮ ನಿರ್ಮಾಣ ಮಾಡುತ್ತಾನೆ. ಈ ಸೇತುವೆ ಸುಮಾರು 30 ಮೈಲುಗಳಷ್ಟು ಉದ್ದ ಇದೆ. ಈ ಹಿಂದೆ ಈ ರಾಮ ಸೇತು ಇರುವುದೇ ಸುಳ್ಳು ಎಂದು ಹೇಳಲಾಗುತ್ತಿತ್ತು. ಆದರೆ ಈ ಸೇತುವೆ ಇರುವಿಕೆಯನ್ನು ಭಾರತವಾಗಲಿ ಅಥವಾ ಶ್ರೀಲಂಕಾವಾಗಲಿ ಹೇಳಿಲ್ಲ. ಇದು ಅಮೆರಿಕದ ಸಂಸ್ಥೆ ನಾಸಾ ಸ್ಪಷ್ಟಪಡಿಸಿದೆ. ಹೀಗಾಗಿ ರಾಮಾಯಣಕ್ಕೆ ತಳಕು ಹಾಕಿಕೊಂಡಿರುವ ರಾಮ ಸೇತುವೆ ಈಗ ಮತ್ತೆ ಚರ್ಚೆಯ ವಿಷಯವಾಗಿದೆ. ಅಮೆರಿಕದ ಸೈನ್ಸ್ ಚಾನೆಲ್ ಬಿತ್ತರಿಸುವ ಕಾರ್ಯಕ್ರಮವೊಂದರಲ್ಲಿ ರಾಮ ಸೇತುವೆ ಮಾನವ ನಿರ್ಮಿತ ಎಂದು ದೃಢಪಡಿಸಲಾಗಿದೆ. ಈ ಸೈನ್ಸ್ ಕಾರ್ಯಕ್ರಮದ ಪ್ರೊಮೋವನ್ನ ಇತ್ತೀಚೆಗೆ ಟ್ವಿಟರ್ ನಲ್ಲಿ ಶೇರ್ ಮಾಡಲಾಗಿದೆ. ಈ ಸೇತುವೆ ನೈಸರ್ಗಿಕವಾಗಿ ನಿರ್ಮಾಣವಾಗಿಲ್ಲ, ಇದು ಮಾನವ ನಿರ್ಮಿತ ಎಂದು ಪದೇ ಪದೇ ಅದು ಹೇಳುತ್ತಾ ಇದೆ. ನಾಸಾದ ಸ್ಯಾಟಲೈಟ್ ಮೂಲಕ ಸೆರೆ ಹಿಡಿಯಲಾಗಿರುವ ಚಿತ್ರಗಳು ಭಾರತ ಹಾಗೂ ಶ್ರೀಲಂಕಾ ಮಧ್ಯೆ ಸಮುದ್ರದಲ್ಲಿ 30 ಮೈಲಿ ಬಂಡೆಗಲ್ಲುಗಳ ಸಾಲಿರುವುದನ್ನು ತೋರಿಸುತ್ತಾ ಇದೆ. ರಾಮೇಶ್ವರದಿಂದ ಶ್ರೀಲಂಕಾದ ಭಾರತದ ತುತ್ತುದಿಯಾದಂತಹ ರಾಮೇಶ್ವರದಿಂದ ಶ್ರೀಲಂಕಾದ ಮನ್ನಾರ್ ದ್ವೀಪದ ನಡುವೆ 50 ಕಿಲೋಮೀಟರ್ ಅಂತರದಲ್ಲಿ ಈ ಸೇತುವೆ ಚಾಚಿಕೊಂಡಿದೆ. ಇದು ಮಾನವ ನಿರ್ಮಿತ ಎಂದು ಅಮೆರಿಕದ ಪುರಾತತ್ವ ತಜ್ಞರು ದೃಢಪಡಿಸಿದ್ದಾರೆ. ಸಮುದ್ರದಲ್ಲಿ ಹೆಚ್ಚಿನ ಆಳದವರೆಗೆ ನೀರಿಲ್ಲದ ಕಡೆ ಮರಳಿನ ಪಟ್ಟಿ ಉಂಟಾಗುತ್ತದೆ. ಅಂತಹ ಪಟ್ಟಿಯ ಮೇಲೆ ಈ ಬಂಡೆಗಲ್ಲುಗಳು ಕುಳಿತಿವೆ ಎಂದು ಭೂವಿಜ್ಞಾನಿ ಎರಿನ್ ಅರಗಿಲ್ಲನ್ ಹೇಳಿದ್ದಾರೆ. 6,000 ವರ್ಷಗಳಷ್ಟು ಹಳೆಯದಾದ ಬಂಡೆಗಲ್ಲುಗಳು 4,000 ವರ್ಷಗಳಷ್ಟು ಹಳೆಯ ಮರಳಿನ ಪಟ್ಟಿಯ ಮೇಲೆ ಇದೆ ಎಂದು ದೃಢಪಡಿಸಿದ್ದಾರೆ. ಮರಳಿನ ಮೇಲಿರುವ ಕಲ್ಲುಗಳು ಮರಳಿಗಿಂತ ಹಿಂದಿನ ಕಾಲದಾಗಿದೆ. ಕಥೆಯಲ್ಲಿ ಹೆಚ್ಚಿನದ್ದೇನೋ ಇದೆ ಎಂದು ಈ ಕಥೆಯಲ್ಲಿ ಇನ್ನೂ ಹುಡುಕುವಂತಹ ಸಂಗತಿಗಳು ತುಂಬಾ ಇದೆ ಎಂದು ಅವರು ದೃಢಪಡಿಸಿದ್ದಾರೆ. ಅಮೆರಿಕದ ಪುರಾತತ್ವ ಶಾಸ್ತ್ರನೊಬ್ಬ ಇದರ ಆಧಾರ ಮೇಲೆ ಹೇಳುವುದಾದರೆ ಮರಳು ನೈಸರ್ಗಿಕವಾಗಿ ರಚನೆಯಾಗಿದ್ದು 7,000 ವರ್ಷಗಳಷ್ಟು ಹಳೆಯದ್ದು ಎನ್ನಲಾಗಿದೆ. ಹಾಗೆಯೇ ಇದರ ಮೇಲಿರುವ ಕಲ್ಲುಗಳು ಸುಮಾರು 4,000-5,000 ವರ್ಷಗಳ ಹಿಂದಿನದ್ದೆಂದು ದೃಢಪಡಿಸಿದ್ದಾರೆ. ಇದರಿಂದ ಗೊತ್ತಾಗುತ್ತೆ ತ್ರೇತಾಯುಗ ಕೂಡ ಇದೇ ಸಮಯದಲ್ಲಿ ನಡೆದಿದ್ದು ಎಂದು. ಇದನ್ನು ಸಂಪೂರ್ಣವಾಗಿ ರಾಮಾಯಣದಲ್ಲಿ ವಿಶ್ಲೇಷಿಸಲಾಗಿದೆ. ಈ ಸೇತುವೆ ನಿರ್ಮಾಣ ಮಾಡಿದವರು ನಳ ಮತ್ತು ನೀಲ ಎಂಬ ವಾಸ್ತುಶಿಲ್ಪಿಗಳು. ನಳನ ಅಧಿಪತ್ಯದಲ್ಲಿ 10 ದಶಲಕ್ಷ ವಾನರು ಈ ಸೇತುವೆಯನ್ನು 5 ದಿನಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇದನ್ನು ಸುಣ್ಣದ ಕಲ್ಲುಗಳ ರಾಶಿಯಿಂದ ನಿರ್ಮಾಣ ಮಾಡಲಾಗಿದ್ದು 30 ಮೈಲಿ ಉದ್ದ ಮತ್ತು 3 ಕಿಲೋಮೀಟರ್ ಅಗಲವಾಗಿದೆ. ಇದು ಭಾರತದ ಪಂಬನ್ ದ್ವೀಪ ಧನುಷ್ಕೋಟಿಯಲ್ಲಿ ಆರಂಭವಾಗಿ ಶ್ರೀಲಂಕಾದ ಮನ್ನಾರ್ ದ್ವೀಪದಲ್ಲಿ ಕೊನೆಗೊಳ್ಳುತ್ತದೆ. ಈ ಸೇತುವೆ ನಿರ್ಮಾಣ ಮಾಡಲು ತೇಲುವ ಕಲ್ಲುಗಳನ್ನೇ ಬಳಸಲಾಗಿತ್ತು ಎಂದು ಹೇಳಲಾಗಿದೆ. ಇತ್ತೀಚೆಗೆ ನಡೆದಂತಹ ಸುನಾಮಿಯ ಒಂದು ಘಟನೆಯಲ್ಲಿ ಈ ಕಲ್ಲುಗಳು ರಾಮೇಶ್ವರದ ಸುತ್ತಮುತ್ತಲು ಕಾಣಿಸಿಕೊಂಡಿದ್ದವು. ರಾಮ ಸೇತುವೆಯ ಉಲ್ಲೇಖವನ್ನು ರಾಮಾಯಣದ ಯುದ್ಧಕಾಂಡ ಎಂಬ ಅಧ್ಯಯನದಲ್ಲಿ ವಿವರಿಸಲಾಗಿದೆ. ತನ್ನ ಮಡದಿ ಸೀತೆಯನ್ನು ಪಡೆದುಕೊಳ್ಳಲು ಸಮುದ್ರ ಮೂಲಕ ತನ್ನ ಸೈನ್ಯವನ್ನು ಕೊಂಡೊಯ್ಯಲು ರಾಮನು ಸಮುದ್ರ ರಾಜನನ್ನು ಒಲಿಸಲು ಸತತ 3 ದಿವಸ ಉಪವಾಸ ಮಾಡುತ್ತಾನೆ ಹಾಗೂ ಪೂಜೆ ಮಾಡುತ್ತಾನೆ. ಆದರೆ ರಾಮನ ಬೇಡಿಕೆಯನ್ನು ಸಮುದ್ರ ರಾಜನು ತಿರಸ್ಕರಿಸಿದಾಗ ಕೋಪಗೊಂಡು ಸಿಡಿದೆದ್ದ ಶ್ರೀರಾಮ ಸಮುದ್ರದಲ್ಲಿರುವ ಅಪಾರವಾದ ಜಲರಾಶಿ ಆವಿಯಾಗಲಿ ಎಂದು ಶಾಪಿಸಿ ತನ್ನ ಬತ್ತಳಿಕೆಯಿಂದ ಬಾಣವನ್ನು ಬಿಡಲು ಮುಂದಾಗುತ್ತಾನೆ.
ಇದರಿಂದ ಭಯಗೊಂಡ ಸಮುದ್ರ ರಾಜನು ಕೂಡಲೇ ರಾಮನ ಅಹವಾಲನ್ನು ಒಪ್ಪಿಕೊಂಡು ತನ್ನ ಮೇಲೆ ನೀವು ಕಲ್ಲಿನಿಂದ ಸೇತುವೆಯನ್ನು ನಿರ್ಮಿಸಿ ಅದಕ್ಕಾಗಿ ನಾನು ನಿಮ್ಮೊಂದಿಗೆ ಸಹಕರಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಾನೆ. ಶ್ರೀರಾಮನ ವಾನರ ಸೈನ್ಯದಲ್ಲಿದ್ದ ಬಹಳ ಚತುರತೆಯನ್ನು ಒಳಗೊಂಡ ನಲ ಮತ್ತು ನೀಲ ಎಂಬ ವಾನರ ಮುಂದಾಳತ್ವದಲ್ಲಿ ನೀವು ಸೇತುವೆಯನ್ನು ನಿರ್ಮಿಸಿ ನಿಮ್ಮ ವಾನರ ಸೈನ್ಯದ ಸಹಾಯದಿಂದ ನೀವು ನನ್ನ ಮೇಲೆ ಕಲ್ಲುಗಳ ಸೇತುವೆಯನ್ನು ನಿರ್ಮಿಸುತ್ತೀರಿ. ಈ ಎಲ್ಲ ಕಲ್ಲುಗಳನ್ನು ನಾನು ನಿಭಾಯಿಸುವ ಜವಾಬ್ದಾರಿ ನನ್ನದು ಎಂದು ಸಮುದ್ರ ರಾಜನು ಹೇಳುತ್ತಾನೆ. ಇದರಿಂದ ನಳ ಮತ್ತು ನೀಲ ವಾನರು ಸಮುದ್ರದಲ್ಲಿ ಎಸೆಯುತ್ತಿದ್ದ ಕಲ್ಲುಗಳಲ್ಲಿ ಮೊದಲು ಶ್ರೀರಾಮ ಎಂದು ಬರೆದು ಸಮುದ್ರಕ್ಕೆ ಎಸೆಯುತ್ತಿದ್ದರು. ಆಗ ಆ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕಾಗಿ ಎಡೆ ಮಾಡಿಕೊಡುತ್ತಿತ್ತು. ಇದಲ್ಲದೆ ಇತರ ವಾನರಗಳು ಸೇತುವೆ ನಿರ್ಮಾಣದಲ್ಲಿ ಅಗತ್ಯವಿದ್ದ ಇತರೆ ವಸ್ತುಗಳಾದ ಮರ ಮತ್ತು ಇತರೆ ಕಲ್ಲುಗಳನ್ನು ತರುತ್ತಿದ್ದರು. ಬಾಯಲ್ಲಿ ರಾಮನಿಗೆ ಜಯವಾಗಲಿ ಎಂದು ಉದ್ಘೋಷದಿಂದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ರಾಮ ಸೇತುವೆ ನಿರ್ಮಾಣದಲ್ಲಿ ತೊಡಗಿದ್ದವು. ರಾಮಾಯಣದ ಪ್ರಕಾರ ಈ ವಾನರ ಸೇನೆಯ ಮುಂದಾಳತ್ವವನ್ನು ಹೊಂದಿದ ನೀಲ ಮತ್ತು ನಲ ಎಂಬ ವಾನರು ಚಿಕ್ಕಂದಿನಿಂದಲೂ ಬಹಳ ತುಂಟರಾಗಿದ್ದರು. ಒಮ್ಮೆ ಋಷಿ ಮುನಿಗಳ ವಸ್ತುಗಳನ್ನು ಸಹ ಸಮುದ್ರಕ್ಕೆ ಎಸೆಯುತ್ತಿದ್ದರು. ಹೀಗೆ ಮಾಡುವುದರಿಂದ ಋಷಿಗಳ ಎಲ್ಲ ವಸ್ತುಗಳು ಸಮುದ್ರದಲ್ಲಿ ಮುಳುಗಿ ಹೋಗುತ್ತಿದ್ದವು. ಇದರಿಂದ ಕುಪಿತಗೊಂಡ ಋಷಿ ಮುನಿಗಳು ಈ ವಾನರ ಮೇಲೆ ಶಾಪವನ್ನು ಕೊಡಲು ಮುಂದಾಗುತ್ತಾರೆ. ಅದೇನೆಂದರೆ ಮುಂದೆ ನೀವು ಎಸೆಯುವ ಯಾವುದೇ ವಸ್ತುಗಳು ಸಮುದ್ರದಲ್ಲಿ ಮುಳುಗದಿರಲಿ ಎಂದು ಶಾಪ ನೀಡುತ್ತಾರೆ. ಹೀಗಾಗಿ ವಾನರ ಮೇಲಿದ್ದ ಈ ಶಾಪವು ರಾಮ ಸೇತುವೆ ಕಟ್ಟುವ ಸಂದರ್ಭದಲ್ಲಿ ಈ ವಾನರು ಎಸೆದ ಕಲ್ಲುಗಳು ಮುಳುಗದೆ ಸೇತುವೆ ನಿರ್ಮಾಣಕ್ಕೆ ಬಹಳ ಸಹಕಾರಿಯಾಯಿತು ಎಂದು ರಾಮಾಯಣದಲ್ಲಿ ಉಲ್ಲೇಖಿಸಲಾಗಿದೆ. ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದೊಂದಿಗೆ ಈ ಸೇತುವೆಯನ್ನು ನಿರ್ಮಿಸಲು ತಿಂಗಳುಗಳು ಮತ್ತು ಕೆಲವೊಮ್ಮೆ ವರ್ಷಗಳು ಬೇಕಾಗುತ್ತವೆ. ಆದರೆ ಆ ಸಮಯದಲ್ಲಿ ರಾಮ ಸೇತುವೆ ಕೇವಲ 5 ದಿನಗಳಲ್ಲಿ ಪೂರ್ಣಗೊಂಡಿದ್ದು ಒಂದು ವಿಶೇಷ. ರಾಮ ಸೇತುವೆಯು ನಿರ್ಮಾಣವಾದರ ಬಗ್ಗೆ ಅವಲೋಕಿಸಿದಾಗ ಇದೆಲ್ಲವೂ ದೇವರ ಪವಾಡದಿಂದಲೇ ಸಾಧ್ಯವಾಯಿತೆಂದು ಹೇಳಬಹುದು. ರಾಮ ಸೇತುವೆಯ ನಿರ್ಮಾಣದ ನಂತರ ರಾಮನು ಲಂಕೆಗೆ ತಲುಪುವ ಮುನ್ನ ಶಿವಲಿಂಗವನ್ನು ಸ್ಥಾಪಿಸುವ ಮೂಲಕ ಅದನ್ನು ಪೂಜಿಸುತ್ತಾನೆ. ರಾಮೇಶ್ವರಮ್ಮನ ಈ ಶಿವಲಿಂಗ ಇಂದು ಶಿವನ 12 ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಶಿವದೇವರನ್ನು ಬಹಳ ಭಕ್ತಿ ಪ್ರಾಧಾನ್ಯತೆಯಿಂದ ಪೂಜಿಸುತ್ತಾರೆ. ಲಂಕೆಯನ್ನು ವಶಪಡಿಸಿಕೊಂಡ ನಂತರ ಶ್ರೀರಾಮನು ಹಿಂದಿರುಗಿದಾಗ ಈ ಸೇತುವೆಯನ್ನು ದಾಟಿದ ನಂತರ ಅವನು ಈ ಸೇತುವೆಯನ್ನು ಮತ್ತೆ ಸಮುದ್ರದಲ್ಲಿ ಮುಳುಗಿಸುತ್ತಾನೆ. ಯಾಕೆಂದರೆ ಯಾರು ಇದನ್ನು ದುರುಪಯೋಗ ಪಡಿಸಿಕೊಳ್ಳಬಾರದೆಂದು ರಾಮನು ಹೀಗೆ ಮಾಡಿದ್ದಾನೆ ಎಂದು ಪೌರಾಣಿಕ ನಂಬಿಕೆಗಳು ಹೇಳುತ್ತವೆ. ಈ ಘಟನೆ ಯುಗಗಳ ಹಿಂದಿನದು ಎಂದು ಹೇಳಲಾಗಿದೆ. ಆದರೆ ಕಾಲಾನಂತರದಲ್ಲಿ ಸಮುದ್ರ ಮಟ್ಟ ಕಡಿಮೆ ಆಯಿತು ಮತ್ತು ಈ ಸೇತುವೆ ಮತ್ತೆ ಮೇಲೆ ಬಂತು ಎಂದು ಹೇಳಲಾಗಿದೆ. ಅದೇನೇ ಇರಲಿ ಸ್ನೇಹಿತರೆ, ವಿಜ್ಞಾನವು ಏನೇ ಹೇಳಲಿ, ಆದರೆ ಈ ತೇಲುವ ಕಲ್ಲುಗಳ ಮಹಿಮೆ ಅಪಾರವಾದದ್ದು. ಜೈ ಶ್ರೀರಾಮ್.